ರಾಜ್ಯದಲ್ಲಿ ಕೊರೋನಾ ಟಫ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮೀನಾಮೇಶ ಎನಿಸ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಟಫ್ ರೂಲ್ಸ್ಗೆ ಸರ್ಕಾರದ ಮೀನಾಮೇಷ ವೇಗವಾಗಿ ಮಹಾಮಾರಿ ಹರಡುತ್ತಾ ಇದೆ ಎಲ್ರಿಗೂ ಗೊತ್ತಿದೆ ವಿಚಾರ ಆದರೂ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಹಾಗಾದ್ರೆ ಸರ್ಕಾರದ ನಿರ್ಲಕ್ಷ್ಯವೇ ಗಂಡಾಂತರವನ್ನ ತರುತ್ತಾ ಅಂತಕ್ಕಂಥ ಪ್ರಶ್ನೆ ಅನುಮಾನ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ರಾಜ್ಯಕ್ಕೂ ಮಹಾರಾಷ್ಟ್ರದ ಸ್ಥಿತಿಗೆ ಬರುತ್ತಾ ಮೊನ್ನೆ ತಜ್ಞರು ಕೊಟ್ಟ ಸಲಹೆಯನ್ನು ಸರ್ಕಾರ ಒಪ್ಪಿಲ್ಲ ಮೊನ್ನೆ ತಜ್ಞರು ಕೊಟ್ಟಂತಹ ಸಲಹೆಯನ್ನು ಒಪ್ಪಿಲ್ಲ ಏನೇನು ಸಲಹೆ ಕೊಟ್ಟಿದ್ದರು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಏಳು ದಿನಗಳು ಈಗಾಗಲೇ ವಿಳಂಬ ಆಗಿದೆ ಸೊ ಏಳು ದಿನಗಳ ವಿಳಂಬವೇ ಸರ್ಕಾರಕ್ಕೆ ಗಂಡಾಂತರವನ್ನು ತರ್ತಾ ಇದು ಸರ್ಕಾರಕ್ಕೆ ಗಂಡಾಂತರ ಅಲ್ಲ ರಾಜ್ಯಕ್ಕೆ ಗಂಡಾಂತರ ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಯಾಕೆಂದರೆ ಒಂದು ಕಡೆ ಪ್ರತಿನಿತ್ಯ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾನೇ ಇದೆ ಪ್ರತಿನಿತ್ಯ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಏನಾದರೂ ಕ್ರಮವನ್ನು ತಗೊಳ್ಬೇಕಾಗಿತ್ತು ಆದರೆ ಇಲ್ಲಿ ತನಕ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಕನಿಷ್ಠ ಪಕ್ಷ ಟಫ್ ರೂಲ್ಸ್ ಕೆಲವೊಂದು ಅದು ಲಾಕ್ಡೌನ್ ಸೆಮಿ ಲಾಕ್ಡೌನ್ ಅಲ್ಲದಿದ್ದರೂ ಕೂಡ ಕೆಲವೊಂದು ಕೆಲವೊಂದು ನಿಯಮಗಳನ್ನು ಈಗೇನು ತಜ್ಞರು ಕೊಟ್ಟಿರ್ತಕ್ಕಂಥ ಸಲಹೆ ಇದೆ ಸಭೆ ಸಮಾರಂಭಗಳಿಗೆ ನಿರ್ಬಂಧವನ್ನು ಹೇರಿ ಪಾರ್ಕ್ ಮುಚ್ಚಿ ಜಿಮ್ ಅನ್ನು ಮುಚ್ಚಿ ಈಜುಕೊಳಗಳನ್ನು ಮುಚ್ಚಿ ಹೀಗೆ ಹಲವಾರು ಸಲಹೆಯನ್ನ ಏನು ಕೊಟ್ಟಿದ್ರು ಆ ಸಲಹೆಗಳನ್ನು ಸರ್ಕಾರ ಸ್ವೀಕಾರ ಮಾಡಿಲ್ಲ ಸರ್ಕಾರ ಒಪ್ಪೇ ಇಲ್ಲ ಇನ್ಫ್ಯಾಕ್ಟ್ ಹಾಗೆ ನೋಡಕ್ ಹೋದ್ರೆ ಸೊ ರಾಜ್ಯದಲ್ಲಿ ಹೈ ಸ್ಪೀಡ್ನಲ್ಲಿ ಸಾಗ್ತಾ ಇದೆ ಕೊರೋನಾ ಕಳೆದ ಹತ್ತು ದಿನಗಳಲ್ಲಿ ಮೂರು ಪಟ್ಟು ಪಾಸಿಟಿವ್ ಕೇಸ್ ಹೆಚ್ಚಳವಾಗಿದೆ ರಾಜ್ಯದಲ್ಲಿ ಹೈ ಸ್ಪೀಡ್ನಲ್ಲಿ ಸಾಗ್ತಾ ಇದೆ ಕೊರೋನಾ ಕಳೆದ ಹತ್ತು ದಿನಗಳಲ್ಲಿ ಮೂರು ಪಟ್ಟು ಕಳೆದ ಹತ್ತು ದಿನಗಳಲ್ಲಿ ತ್ರೀ ಟೈಮ್ಸ್ ನಂಬರ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಇನ್ನೂ ಮೂರು ತಿಂಗಳು ಗಂಡಾಂತರ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಇದನ್ನ ಖುದ್ದು ಆರೋಗ್ಯ ಸಚಿವರೇ ಹೇಳಿದ್ರು ತೊಂಬತ್ತು ದಿನ ಈ ತರ ಏರುಗತಿಯಲ್ಲೇ ಸಾಗುತ್ತೆ ಸೊ ಮಾಸ್ಕ್ ಹಾಗಾದ್ರೆ ಸರ್ಕಾರಕ್ಕೆ ಟಾಸ್ಕ್ ಫೋರ್ಸ್ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಗಳು ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಮಾಸ್ಕ್ ದಂಡವನ್ನ ಮತ್ತಷ್ಟು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ತಜ್ಞರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ತಗೊಂಡಂಗೆ ಕಾಣಿಸ್ತಾ ಇಲ್ಲ ಎಚ್ಚರಿಕೆ ನಂಬರ್ ಎರಡು ಹೋಟೆಲ್ ಬಾರ್ ಥಿಯೇಟರ್ ಮಾಲ್ಗಳಿಗೆ ನಿರ್ಬಂಧವನ್ನು ಹೇರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಇಲ್ಲಿ ತನಕ ಯಾವುದೇ ಇಂಪ್ಲಿಮೆಂಟೇಷನ್ ಆಗಿಲ್ಲ ಹೋಟೆಲ್ ಬಾರ್ ಥಿಯೇಟರ್ ಮಾಲ್ಗಳು ಇಲ್ಲಿಗೆಲ್ಲ ನಿರ್ಬಂಧವನ್ನು ಹೇರಬೇಕಾಗಿತ್ತು ಅದು ಕೂಡ ಮಾಡಿಲ್ಲ ಮೂರನೆಯ ಎಚ್ಚರಿಕೆ ಯುವಕರ ಬಗ್ಗೆ ನಿರ್ಲಕ್ಷ್ಯ ಬೇಡ ವಿದ್ಯಾರ್ಥಿಗಳೇ ಸೂಪರ್ ಸ್ಪ್ರೆಡರ್ಸ್ ಅವ್ರ ಬಗ್ಗೆ ಗಮನಹರಿಸಿ ಅಂತ ಹೇಳಿದ್ದಾರೆ ಬಟ್ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವ ನಿರ್ಧಾರ ತತ್ಕ್ಷಣಕ್ಕೆ ರಾಜ್ಯ ಸರ್ಕಾರ ಯಾವುದನ್ನು ಕೂಡ ಇನ್ನೂ ತಗೊಂಡಿಲ್ಲ ನಾಲ್ಕನೆಯ ಎಚ್ಚರಿಕೆ ಕೇವಲ ಹಿರಿಯರಿಗಷ್ಟೇ ಅಲ್ಲ ಯುವಕರಿಗೂ ವ್ಯಾಕ್ಸಿನ್ ಕೊಡಬೇಕು ಅಂದರೆ ಒಂದು ತಜ್ಞರು ಹೇಳ್ತಕ್ಕಂಥ ಪ್ರಕಾರ ಮೂವತ್ತು ಅಥವಾ ಮೂವತ್ತೈದು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿದ್ದಾರೆ ಅದು ಕೂಡ ಆಗಿಲ್ಲ ಇಲ್ಲಿ ತನಕ ಮಾರ್ಕೆಟ್ಗಳಲ್ಲಿ ಪೊಲೀಸರು ಪವರ್ ಬಳಸಿ ಜಯನ ಜ ಜನರನ್ನು ನಿಯಂತ್ರಣ ಮಾಡಬೇಕು ಕೆ ಆರ್ ಮಾರ್ಕೆಟ್ ದಿನ ತೋರಿಸ್ತೀವಿ ನಾವು ನಿಮಗೆ ನೋಡಿರ್ತೀರಾ ಜನ ಗಿಜಿಗಿಜಿ ಗಿಜಿಗಿಜಿ ಅಂತ ಇರ್ತಾರೆ ಆದರೂ ಯಾವುದೇ ಇದನ್ನು ಕ್ರಮವನ್ನು ಇವರು ತಗೊಂಡಿಲ್ಲ ಇನ್ನು ಕೊರೋನಾ ಟೆಸ್ಟಿಂಗ್ ವ್ಯಾಕ್ಸಿನೇಷನ್ ಮತ್ತಷ್ಟು ಹೆಚ್ಚಾಗಬೇಕು ಇದು ಸ್ವಲ್ಪ ಮಟ್ಟಿಗೆ ಇಂಪ್ಲಿಮೆಂಟ್ ಆದಂಗೆ ಕಾಣಿಸ್ತಾ ಇದೆ ಪ್ರತಿನಿತ್ಯ ಟೆಸ್ಟಿಂಗನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಲಾಕ್ಡೌನ್ ಅಂತಿಮ ಹಂತದ ಹೋರಾಟವಾಗಬೇಕು ಅಲ್ಲಿ ತನಕ ಲಾಕ್ಡೌನ್ ಬಗ್ಗೆ ನಿನ್ನೆನೂ ಕೂಡ ಸುಧಾಕರ್ ಹೇಳಿದ್ದಾರೆ ಲಾಕ್ಡೌನ್ ಸೆಮಿ ಲಾಕ್ಡೌನ್ ಯಾವುದೂ ಕೂಡ ಸರ್ಕಾರದ ಮುಂದೆ ಪ್ರಸ್ತಾಪ ಇಲ್ಲ ಅಂತ ಆದಷ್ಟು ಬೇಗ ಕರೋನಾ ಟಫ್ ರೂಲ್ಸ್ ಜಾರಿ ಆಗಬೇಕು ಇನ್ನೂ ಕೂಡ ಜಾರಿಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಜನತೆ ಎಚ್ಚೆತ್ಕೊಳ್ಳದ ಇದ್ದರೆ ಕಂಟಕ ತಪ್ಪಿದ್ದಲ್ಲ ಸೊ ಇದೆಲ್ಲ ತಜ್ಞರು ಕೊಟ್ಟಿರ್ತಕ್ಕಂಥ ಸಲಹೆ ಬಟ್ ಸಲಹೆ ಸಲಹೆ ರೂಪದಲ್ಲೇ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತೀನಿ ನನ್ನ ಜೊತೆ ಅತಿಥಿಗಳಿದ್ದಾರೆ ಮೊದಲನೇದಾಗಿ ಮಣಿಪಾಲ್ ಆಸ್ಪತ್ರೆಯಿಂದ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಬಸವರಾಜ್ ಕುಂಟೋಜಿ ಅವರಿದ್ದಾರೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮತ್ತೋರ್ವ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಿಂದ ಖ್ಯಾತ ವೈದ್ಯರು ಡಾಕ್ಟರ್ ಅನಂತರಾಮ್ ಅವರಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಅಪೋಲೋ ಹಾಸ್ಪಿಟಲ್ನಿಂದ ನಿಂದ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಗೋವಿಂದಯ್ಯ ಯತೀಶ್ ಅವರು ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ನಮಸ್ಕಾರ ನನ್ನ ವಾಯ್ಸ್ ತಮಗೆ ಕೇಳಿಸ್ತಾ ಡಾಕ್ಟರ್ ಆರಂಭ ಮಾಡ್ಬಿಡ್ತೀನಿ ಸದ್ಯಕ್ಕೆ ಸರ್ಕಾರ ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿಗೆ ತರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಒಂದ್ ಕಡೆ ಬೈ ಎಲೆಕ್ಷನ್ ಬಿಸಿ ನಲ್ಲಿ ಇದಾರೆ ಅವರೆಲ್ಲ ಮತ್ತೊಂದ್ ಕಡೆ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ ತಮ್ಮ ಪ್ರಕಾರ ಇದು ಯಾವ ಹಂತಕ್ಕೆ ಹೋಗ್ಬೋದು ಯಾಕೆ ಸರ್ಕಾರದ ನಿರ್ಲಕ್ಷ್ಯ ಅಂತ ಸರ್ ಇವಾಗ ಏನು ಲಾಸ್ಟ್ ನೀವು ಹೇಳ್ದಾಗೇನೆ ಲಾಸ್ಟ್ ಕಳೆದ ಹತ್ತು ದಿನಗಳಿಂದ ಟ್ರೆಂಡ್ ನೋಡಿದ್ರೆ ಲೈಕ್ ಯು ನೋ ನಮಗೆ ಬೆಡ್ ರಿಕ್ವೆಸ್ಟ್ಗಳು ಬರ್ತಾ ಇರೋದು ನೋಡ್ಕೊಂಡ್ರೆ ನಂಬರ್ಸ್ ಟೆಸ್ಟ್ಗಳು ಪಾಸಿಟಿವ್ ರೇಟ್ ಜಾಸ್ತಿ ಆಗ್ತಾ ಇರೋದು ನೋಡ್ಕೊಂಡ್ರೆ ನಾವು ಲೈಕ್ ನೋ ಮಹಾರಾಷ್ಟ್ರ ಮತ್ತು ಕೇರಳ ದಾರಿನ ಹಿಡಿತಾ ಇದೀವಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಇನ್ನೊಂದೇನು ಅಂತಂದ್ರೆ ತಜ್ಞರು ಹೇಳೋದ ಪ್ರಕಾರ ಲೈಕ್ ಯು ನೋ ಆರ್ ನಾಟ್ ಇಸ್ ಮೋರ್ ದಾನ್ ಒನ್ ಪಾಯಿಂಟ್ ತ್ರೀ ಅಂದರೆ ಎವ್ರಿ ಒನ್ ಪರ್ಸನ್ ವಿಲ್ ಗೋಂಡ್ ಸ್ಪ್ರೆಡ್ ಅಬೌಟ್ ತರ್ಟೀನ್ ಪರ್ಸನ್ಸ್ ಅಂದರೆ ಇನ್ಫೆಕ್ಟಿವಿಟಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಸ್ಪ್ರೆಡ್ ಜಾಸ್ತಿ ಆಗುತ್ತೆ ಬೇಗ ಆಗುತ್ತೆ ಭಾಳ ಸಾಕಷ್ಟು ಜನಕ್ಕೆ ಶಾರ್ಟೆಸ್ಟ್ ಪಾಯಿಂಟ್ ಆಫ್ ಟೈಮಲ್ಲಿ ಎಫೆಕ್ಟ್ ಆಗುತ್ತೆ ಈ ಎಫೆಕ್ಟಿಂದ ಏನಾಗುತ್ತೆ ಅಂತಂತಂದ್ರೆ ಸಾಕಷ್ಟು ಪೇಷಂಟ್ಸ್ಗಳು ಜಾಸ್ತಿ ಆಗ್ತಾರೆ ನಮ್ಮಲ್ಲಿರೋ ರಿಸೋರ್ಸಸ್ಗಳು ಕಮ್ಮಿ ಆಗ್ತವೆ ಆ ಟೈಮಲ್ಲಿ ಲೈಕ್ ನೋ ಸಾಕಷ್ಟು ಜೀವಗಳಿಗೆ ತೊಂದರೆ ಆಗ್ಬೋದು ಬಟ್ ಇದಕ್ಕೆಲ್ಲದಕ್ಕೂ ಒಂದೇ ದಾರಿ ಒಂದೇ ಸೊಲ್ಯೂಷನ್ ಏನಪ್ಪ ಅಂತಂದರೆ ಫಸ್ಟ್ ಇಸ್ ಸೆಲ್ಫ್ ನಮ್ಮಿಂದ ಏನು ನಾವು ಸ್ವಂತವಾಗಿ ಏನು ಮಾಡಬಲ್ಲದಿರ್ವಿ ಅನ್ನೋದು ಭಾಳ ಮುಖ್ಯ ಇದರಲ್ಲಿ ಆ್ಯಸ್ ಎ ಇಂಡಿವಿಜುವಲ್ ನಾವೇನು ಮಾಡಬೇಕು ಅನ್ನೋದು ಭಾಳ ಮುಖ್ಯ ಇದರಲ್ಲಿ ನಾವು ಮಾಸ್ಕ್ ಹಾಕೊಳೋದು ಮಾಸ್ಕ್ನ ಸರಿಯಾಗಿ ಹಾಕೊತೀವ ಅನ್ನೋದು ಮುಖ್ಯ ಆಮೇಲೆ ಮಾಸ್ಕ್ನ ಮುಟ್ ಹಾಕೊಂಡ್ಮೇಲೆ ಪದೇ ಪದೇ ಮಾಸ್ಕ್ನ ಮುಟ್ಟಿದ್ರೆ ಆಮೇಲಿಂದ ಕೈ ತೊಳ್ಕೊಳೋದು ಯಾವಾಗ ಹ್ಞೂ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದೇನು ನಾವು ನೋಡ್ತಾ ಇರ್ತೀವಿ ದಾರಿಲೆಲ್ಲ ಸಾಕಷ್ಟು ದರ್ಶಿಣಿಗಳು ಇರ್ತವೆ ಲೈಕ್ ಇ ಪಾನಿಪುರಿ ಜಾಯಿಂಟ್ಸ್ ಇರ್ತವೆ ಅಥವಾ ಚುರ್ಮರಿ ಜಾಯಿಂಟ್ಸ್ ಇರ್ತವೆ ನಿನ್ನೆ ಲೈಕ್ ನಿಮ್ಮ ಸಹೋದ್ಯೋಗಿ ಅವರು ಕಾಲ್ ಮಾಡಿದಾಗ ನಾನ್ ಜಸ್ಟ್ ದಾರಿಲಿ ಹೆಂಗೆ ನೋಡ್ಕೊಂತ ಹೋಗ್ತಾ ಇದ್ದೆ ಮನೆಗೆ ಹೋಗುವಾಗ ಸಿ ದಾರಿಲಿ ಲೈಕ್ ಇನ್ನೊ ಯಾರು ಅಂತಂದ್ರೆ ಏನೋ ಒಂದು ಬೆರಳು ಎಣಿಕೆ ಯಾರು ಸರಿಯಾಗಿ ಮಾಸ್ಕ್ ಹಾಕೊಂಡಿದಾರಪ್ಪಾ ಅಂತ ಒಂದು ಯೋಚನೆ ಮಾಡ್ಬೋದು ಇನ್ನೊಂದು ಎರಡನೇದು ಲೈಕ್ ಇ ಸಾಮಾಜಿಕ ಅಂತರನ ಮೈಂಟೈನ್ ಮಾಡ್ತಾ ಇದೀವಾ ಸಿ ನಾನ್ ಕೆಮ್ಮುದ್ರೆ ನಾನ್ ಸೀನುದ್ರೆ ಇನ್ನೊಬ್ರು ಮೇಲ್ಗಡೆ ಬೀಳುತ್ತಾ ಆ ಆ ಪ್ರಜ್ಞೆ ಕಾನ್ಷಿಯಸ್ನೆಸ್ಸು ಇರೋದಿಲ್ಲ ನಾನು ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂತಂದರೆ ಸೆಲ್ಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಎಷ್ಟು ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರ್ತೀನಿ ಸಿ ಎಲ್ಲದು ಬರ್ತಾ ಇದೆ ಏನು ಅಂತಂದರೆ ಒಂದು ವರ್ಷ ಕಳೆದ ಒಂದು ವರ್ಷದಿಂದ ಎಲ್ಲರಿಗೂ ನಾವು ಇದೇ ನಿಬಂಧನೆಯಿಂದ ಲೈಕ್ ನೋ ಭಾಳಷ್ಟು ಜನ ಸಂಯಮದಿಂದ ಕೋಆಪ್ರೇಟ್ ಮಾಡಿದ್ದಾರೆ ಸಿ ಇಲ್ಲ ಅಂತಂದಿದ್ರೆ ನಾವು ಏನು ಒಳ್ಳೆ ವೆಸ್ಟರ್ನ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ ನಾವು ವೈ ವಿ ಆರ್ ಸೋ ವೆಲ್ ಕಂಟೆಂಟ್ ವೆಲ್ ಮ್ಯಾನೇಜ್ ಬಿಕಾಸ್ ಆಫ್ ಆಲ್ ಆಫ್ ದೆಮ್ ಈಗೇನಪ್ಪಾ ಅಂತಂದ್ರೆ ಇನ್ನ ನೆಕ್ಸ್ಟ್ ಮೂರ್ನಾಲ್ಕು ತಿಂಗಳು ನಾವೆಷ್ಟು ಸಭ್ಯತೆಯಿಂದ ವರ್ತಿಸ್ತೀವಿ ಅದು ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಡಿಸೀಸ್ ಇದನ್ನ ಹರಡೋದಕ್ಕನ್ನ ತಡೆಯೋದಕ್ಕೆ ಸೊ ಈಗ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಲೈಕ್ನು ಕಾನ್ಶಿಯಸ್ ಆಗಿ ಲೈಕ್ನು ಇಷ್ಟು ದಿನ ಮಾಡಿದ್ದೀವಿ ಇಷ್ಟ ದೋ ಲೈಕ್ನು ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ನನ್ನ ಮನೆಯಲ್ಲಿ ನನ್ನ ವೈಫ್ ಕೇಳಲಿಕ್ಕೆ ಆಗೋದಿಲ್ಲ ನನ್ನ ಸಮಾಜ ಕೇಳಕ್ಕಾಗುತ್ತ ಅಂತ ಬಟ್ ಯಾಕೆ ಅಂತ ರಿಯಾಲಿಟಿ ಇಸ್ ರಿಯಾಲಿಟಿ ಈಸ್ ಲೈಕ್ ನೋ ಒಂದು ವರ್ಷ ಕಳೆದ ಒಂದು ವರ್ಷದಿಂದ ಮನೆಯಲ್ಲೇ ಕೂತಿದ್ದಾರೆ ಹೊರಗಡೆ ಹೋಗಿಲ್ಲ ಫ್ರಸ್ಟ್ರೇಷನ್ ವರ್ಷದಲ್ಲಿ ಸೊಲ್ಯೂಷನ್ಸ್ ಕಂಡು ಹಿಟ್ಟಿದೀವಿ ಏನಪ್ಪಾ ಸೊಲ್ಯೂಷನ್ಸ್ ಅಂತಂದ್ರೆ ಒಂದು ಒಂದ್ ಕಡೆ ಮಾಸ್ಕ್ ಹಾಕೋಬೇಕು ಇನ್ನೊಂದು ಕಡೆ ಕೈ ಹ್ಯಾಂಡ್ ಹೈಜಿನ್ ಇಟ್ಕೋಬೇಕು ಇನ್ನೊಂದು ಕಡೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಡಿಸ್ಟೆನ್ಸಿಂಗ್ ಮಾಡಬೇಕು ಸಭಾ ಸಮಾರಂಭ ಲೈಕ್ ನೋ ಸೋಷಿಯಲ್ ಮಾಲ್ ಅಂತ ಕಡೆಗೆ ಜಾ ಜನ ದಟ್ಟಣೆ ಇರೋ ಕಡೆಗೆ ಅವಾಯ್ಡ್ ಮಾಡಬೇಕು ಅಂದ್ರೆ ಅಂದ್ರೆ ಹೇಳ್ತಾ ಸರ್ ಮತ್ತೆ ಜೊತೆ ಮಾತನಾಡಿಸ್ತೀನಿ ಡಾಕ್ಟರ್ ಬಸವರಾಜ್ ಅವ್ರ ತಮ್ಮ ಫಸ್ಟ್ ಒಪಿನಿಯನ್ ಈಗ ಒಂದು ಆಯ್ತು ಎಲ್ಲಾ ವೈದ್ಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ನಾನು ಒಪ್ಕೋತೀನಿ ಜನಸಾಮಾನ್ಯರೇ ಕಾರಣ ಇದಕ್ಕೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಇನ್ಯಾರ ಕಾಪಾಡ್ಕೊಳ್ಳುತ್ತೆ ಅಂತ ಅದು ಫೈನ್ ಅಟ್ ದ ಸೇಮ್ ಟೈಮ್ ವಾಟ್ ಈಸ್ ದ ರೋಲ್ ಆಫ್ ದ ಗವರ್ನಮೆಂಟ್ ಅದು ಪ್ರಶ್ನೆ ಇವಾಗ ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಸರ್ಕಾರ ಅವ್ರಿಗೆ ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತಾ ಹಾಗಾದ್ರೆ ಯಾವುದೇ ಓಪನ್ ಇಯರ್ ಪ್ರೋಗ್ರಾಮ್ಗಳಿಗೆ ಯಾವುದು ನಿಬಂಧನೆಗಳಿಲ್ಲ ಅಂತ ಅಂದ್ಬಿಟ್ರೆ ಹೆಂಗೆ ಸಾಧ್ಯ ಆಗುತ್ತೆ ಅದೇ ಈಗ ಡಾಕ್ಟರ್ ಯತೀಶ್ ಅವರು ಕೂಡ ಹೇಳಿರೋಂಗೆ ಮೊದಲನೇದಾಗಿ ನಮ್ಮ ನಮ್ಮಲ್ಲೇನೆ ಅದ್ರ ಬಗ್ಗೆ ವಿಚಾರ ಇರಬೇಕು ಹೇಗೆ ತಡೆ 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 ಹಿಡಬೇಕು ಅಂತ ಅದರಲ್ಲಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಜನರು ಕೂಡ ಅದಕ್ಕೆ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ಬಟ್ ಆನ್ ದ ಅದರ್ ಹ್ಯಾಂಡ್ ಅದು ಯಾಕೆ ಪಾಲಿಸ್ತಾ ಇಲ್ಲ ಅನ್ನೋದು ಕೂಡ ನಾವು ಯೋಚಿಸಬೇಕಾಗತ್ತೆ ಈಗ ನಾರ್ಮಲ್ಲಾಗಿ ಆಗಿ ನಮ್ಮ ನಮಗಾಗಲಿ ನಿಮ್ಗಾಗ್ಲಿ ನೋಡಿದ್ರೆ ಮಾಸ್ಕ್ ಯಾಕೆ ಹಾಕೊಳ್ತಾ ಇಲ್ಲ ಯಾಕೆ ಪಬ್ಲಿಕ್ ಅಲ್ಲಿ ಜನರು ಹೋಗ್ತಾರೆ ಯಾಕೆ ತಿನ್ನಕ್ಕೆ ಹೋಗ್ತಾರೆ ಅದನ್ನು ಕೂಡ ಸಾಮಾನ್ಯವಾಗಿ ಇದು ಅವರು ನಡೆದು ಬಂದ ದಾರಿ ಅದನ್ನ ತಪ್ಸೋದು ಕೂಡ ತುಂಬಾ ಕಷ್ಟ ಇದೆ ಬಟ್ ಈ ಪಿರಿಯಡ್ ಅಲ್ಲಿ ಅದನ್ನ ಅವ್ರು ಪಾಲಿಸಬೇಕಾಗತ್ತೆ ಸುಮಾರು ಜನ ಪಾಲಿಸ್ತಾ ಇದ್ದಾರೆ ಅದರಿಂದನೇ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾವು ಓವರ್ ಆಲ್ ರೇಟು ಮತ್ತೆ ಡೆತ್ ರೇಟ್ ಕೂಡ ಕಡಿಮೆ ಇದೆ ಓಕೆ ನೆಕ್ಸ್ಟ್ ಅಂದ ಅದರ್ ಹ್ಯಾಂಡ್ ಹೋದಾಗ ಜನಸಾಮಾನ್ಯರು ಪಾಲಿಸೋರು ಕೂಡ ಇದ್ದಾರೆ ಬಟ್ ಕೆಲವೊಂದು ಸಾರಿ ಕೆಲವೊಂದು ಜನ ಪಾಲಿಸದೇ ಇರೋರು ಕೂಡ ಇರ್ತಾರೆ ಹೀಗಾಗಿ ಪಾಲಿಸ್ ಅದನ್ನು ಯಾರು ಪಾಲಿಸ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ ಆವಾಗ ಓವರ್ ಆಲ್ ಈ ಸರ್ಕಾರ ರೂಲ್ಸು ಮಾಡಿದೆ ಅದನ್ನು ಅವರು ಕೂಡ ಅದನ್ನು ರಿಸ್ಪೆಕ್ಟ್ ಕೊಟ್ಟು ಅದನ್ನು ಪಾಲಿಸಿದರೆ ಅವಾಗ ಎರಡೂ ಕೂಡ ಅವಾಗ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಈ ಮುನ್ನೆಚ್ಚರಿಕೆಯನ್ನು ತಡೆಗಟ್ಟುವಂಥ ಇವೆಲ್ಲ ಮೂರು ಪ್ರಮಾಣ ಏನಿದ್ದಾವೆ ಮಾಸ್ಕ್ ಧರಿಸೋದು ಕೈ ತೊಳೆಯೋದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಇದೆಲ್ಲ ಆಗೋಕ್ಕೆ ಸಾಧ್ಯ ಬಟ್ ದ ಸೇಮ್ ಟೈಮ್ ವಿ ನೀಡ್ ಟು ಅಂಡರ್ಸ್ ನಾವು ಪ್ರತಿಯೊಬ್ಬ ಮನುಷ್ಯನಲ್ಲಿ ಯಾಕೆ ಇದು ಮಾಡ್ಕೊಳ್ತಾ ಇಲ್ಲ ಇದರಿಂದ ಏನು ತೊಂದರೆ ಇದೆ ಇನ್ನೂ ಇದೇ ರೀತಿ ಎಷ್ಟು ದಿವಸ ಹೋಗಬೇಕಾಗತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗ ಯೋಚನೆ ಮಾಡಬೇಕಾಗತ್ತೆ ಸೊ ಸರ್ಕಾರದಿಂದನೂ ಕೂಡ ನೀವು ಹೇಳಿರೋಂಗೆ ಸುಮಾರು ಮುನ್ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಈ ಮುನ್ಸೂಚನೆಗಳು ಇಲ್ದೇನೆ ಅವರಾಗೆ ಫಾಲೋ ಮಾಡ ಫಾಲೋ ಮಾಡುವಂತ ಸುಮಾರು ಜನರು ಕೂಡ ಇದ್ದಾರೆ ಎಲ್ಲೆಲ್ಲಿ ಫಾಲೋ ಮಾಡಕ್ ಆಗಲ್ಲ ಅಲ್ಲಿ ಸರ್ಕಾರ ಕೂಡ ಅವರ ಅವ್ರ ಅವರ ಮಟ್ಟಿಗೆ ಏನೇನೋ ಥಡಿಡಕ್ ಆಗುತ್ತೆ ಅದು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಟೈಮ್ ಮೆಟ್ರೋ ಸ್ಟೇಷನ್ಲಿ ಹೋದೆ ಅಕಸ್ಮಾತ್ ಆಗಿ ನಾನು ಒಂದೆರಡು ನಿಮಿಷ ಕೂಡ ಹಾಕೊಂಡಿರ್ಲಿಲ್ಲ ಅಲ್ಲಿರೋ ಸೆಕ್ಯೂರಿಟಿ ಬಂದು ಹೇಳಿದ್ರಿ ಇಲ್ಲ ಸರ್ ಮಾಸ್ಕ್ ಹಾಕೋಬೇಕಾಗುತ್ತೆ ನನಗೆ ಅಷ್ಟೇ ಅಂತಲ್ಲ ಬೇರೆಯವ್ರಿಗೂ ಕೂಡ ಈ ತರ ಅವ್ರಿಗೆ ಸಲಹೆ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಗವರ್ಮಿಂದಾಗ್ಲಿ ಸರ್ಕಾರದಿಂದಾಗ್ಲಿ ಅವರು ಕೂಡ ಎಲ್ಲೆಲ್ಲಿ ಕಟ್ಟೆಚ್ಚರ ಕೊಡ್ಬೇಕಾಗತ್ತೆ ಅದನ್ನ ಮಾಡ್ತಾ ಇದ್ದಾರೆ ನೀವ್ ಹೇಳಿರೋಂಗೆ ಅದು ಸುಮಾರು ಹತ್ತು ಹನ್ನೆರಡು ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ಗಮನ ಇಟ್ಕೊಂಡ್ರೆ ಅವಾಗ ಇನ್ನೂ ಜಾಸ್ತಿ ಜನ ಮುನ್ನೆಚ್ಚರಿಕೆ ಪ್ರಮಾಣದ ಕಟ್ ಕಟ್ಕೋಬಹುದು ಹೇಳ್ತೀರಾ ಫಸ್ಟ್ ಆಫ್ ಆಲ್ ನಾವು ಜನ ಅಂಡ್ ಗವರ್ಮೆಂಟ್ ಆಲ್ಸೋ ಅರ್ಥ ಮಾಡ್ಕೊಬೇಕು ದಟ್ ಸೆಕೆಂಡ್ ವೇವ್ ಶುರು ಆಗಿದೆ ಅರ್ಥ ಮಾಡ್ಕೊಳ್ಳೋದಲ್ಲೇ ಫಸ್ಟ್ ಸ್ಟೆಪ್ ಇರುತ್ತೆ ಆ ಸೆಕೆಂಡ್ ವೇವ್ ಅನ್ನ ನಾವು ಐಡೆಂಟಿಫೈ ಮಾಡಿ ಇವಾಗ ನಾವ್ ಏನೇನೆಲ್ಲ ಸ್ಟೆಪ್ಸ್ ತಗೊಳ್ಬೇಕು ಅಂತ ನಾವು ಗವರ್ಮೆಂಟ್ ಪ್ರೊಯಾಕ್ಟಿವ್ ಆಗಿ ಸ್ಟೆಪ್ಸ್ ತಗೊಳ್ಬೇಕು ಫಸ್ಟ್ ವೇವ್ ಏನಾಗಿದೆ ತುಂಬಾನೇ ಪ್ರೊಆಕ್ಟಿವ್ ಆಗಿ ಇದ್ರು ಗವರ್ಮೆಂಟ್ ತುಂಬಾನೇ ಕಂಟ್ರೋಲ್ ಆಗಿದೆ ಪ್ಯಾಂಡಮಿಕ್ ಅಂಡ್ ಸೆಕೆಂಡ್ ವೇವ್ ಅನ್ನೋದು ಇಟ್ಸ್ ನ್ಯಾಚುರಲ್ ಫಿನೋಮಿನನ್ ಆಫ್ ಎನಿ ಪ್ಯಾಂಡಮಿಕ್ ಜನ ಏನಕ್ಕೆ ಇವಾಗ ಸ್ವಲ್ಪ ಲ್ಯಾಕ್ಸ್ ಆಗಿದ್ದಾರೆ ಅಂತಂದ್ರೆ ಜನರಲ್ ಟರ್ಮಿನಾಲಜಿನಲ್ಲಿ ಪ್ಯಾಂಡಮಿಕ್ ಫಟಿಗ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಾನು ಎಚ್ಚರ ತಗೊಂಡಿದ್ದೆ ನನ್ಗೆ ಏನು ಆಗಿಲ್ಲ ಸೊ ತಗೊಂಡೆ ನೋಡೋಣ ಅಥವಾ ನಾನು ಒಂದ್ ದಿನ ತಗೊಂಡಿರ್ಲಿಲ್ಲ ಅಂದ್ರೂ ನಂಗೆ ಏನು ಆಗಿಲ್ಲ ಸೊ ಅದೇ ನಾರ್ಮಲ್ ಅನ್ಬಿಟ್ಟು ಹಾಗೇನೆ ಕಂಟಿನ್ಯೂ ಮಾಡ್ತಾರೆ ಸೊ ಜನಕ್ಕೆ ಅರ್ಥ ಮಾಡಿಸ್ಬೇಕು ಇವಾಗ ಸ್ಪ್ರೆಡ್ ಆಗ್ತಿದ್ರು ಜನಕ್ಕೆ ನಾವು ಡೈರೆಕ್ಟ್ ಆಗಿ ನಾವು ಕಂಪ್ಲೇಂಟ್ ಆಗೋದಿಲ್ಲ ಅಥವಾ ಅವ್ರ ಮೇಲೆ ನಾವು ರೆಸ್ಪಾನ್ಸ್ ಮೇಲೆ ಹೊರ್ಸ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಕೂಡ ಅವ್ರ ಅವ್ರ ಜವಾಬ್ದಾರಿನ ಅರ್ತ್ಕೊಂಡ್ಬಿಟ್ರೆ ಈಗ ಈಗ ಒಂದ್ ಒಂದ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸಭೆ ಸಮಾರಂಭಗಳಲ್ಲಿ ನೂರು ಜನಕ್ಕೆ ಮಾತ್ರ ಸೀಮಿತಗೊಳಿಸಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ ತಜ್ಞರು ಈಗ ನಾನು ಯಾವುದೋ ಒಂದು ಫಂಕ್ಷನ್ ಹೋಗ್ಬೇಕು ನಾನು ತುಂಬಾ ಯೋಚನೆ ಮಾಡ್ತೀನಿ ತುಂಬಾ ಅನಿವಾರ್ಯನ ಆ ಫಂಕ್ಷನ್ ಹೋಗೋದು ಇಲ್ಲ ಹೋಗದಿದ್ರು ನಡೆಯುತ್ತಾ ನಾನು ಹೋಗಲ್ಲಪ್ಪ ತೀರ್ಮಾನ ತೊಗೊಂಡ್ಬಿಡ್ತೀನಿ ದೆನ್ ಐ ಆಮ್ ಸೇಫ್ ಆ ಮೊಮೆಂಟಿಗೆ ನಾನು ಸೇಫ್ ಅಲ್ವಾ ಸೊ ಪ್ರತಿಯೊಬ್ರು ಎಚ್ಚರಿಕೆ ತಗೋಬೇಕಲ್ವಾ ಈ ತರದ್ದು ಖಂಡಿತ ಅದೇ ಎರಡು ತರ ಇವಾಗ ಜನಾನೇ ಅರ್ತ್ಕೊಂಡು ಅವರೇ ಮುನ್ನೆಚ್ಚರಿಕೆ ತಗೊಂಡು ಕಂಟ್ರೋಲ್ ಮಾಡ್ಕೊಳ್ಳೋದು ಒಂದು ಇನ್ನೊಂದು ಗವರ್ಮೆಂಟ್ ರೆಗ್ಯುಲೇಷನ್ಸ್ ಹಾಕೋದು ಇನ್ನೊಂದು ಸ್ಟೆಪ್ ಇದೆ ಗವರ್ಮೆಂಟ್ ಆತರ ಮಾಡ್ಬೇಕು ಬಿಕಾಸ್ ಜನ ಎಲ್ಲಾರು ಒಂದೇ ತರ ಇರೋದಕ್ಕೆ ಹೇಳ್ದ ಹಾಗೆನೆ ಫಿಫ್ಟಿ ಪರ್ಸೆಂಟ್ ಎಲ್ಲ ಫಾಲೋ ಮಾಡ್ತಾರೆ ಅವ್ರಿಗೆ ಬರೋದಿಲ್ಲ ಫಿಫ್ಟಿ ಪರ್ಸೆಂಟ್ ಫಾಲೋ ಮಾಡಲ್ಲ ಬಟ್ ಅದೇ ಮಾಡದೇ ಇರೋರಿಂದ ಸ್ಪ್ರೆಡ್ ಆಗ್ತಾನೇ ಇರುತ್ತೆ ಸೊ ಅದರಿಂದ ಏನ್ ಮಾಡ್ಕೊಂಡು ರೆಗ್ಯುಲೇಷನ್ ಅಂದ್ರೆ ಎಲ್ರಿಗೂ ಒಂದೇ ರೂಲ್ಸ್ ಆಗ್ಬಿಡುತ್ತೆ ಫಾಲೋ ಮಾಡೋರ್ ಮಾಡ್ತಾನೆ ಇರ್ತಾರೆ ಮಾಡದಿರೋರಿಗೆ ಇನ್ನೊಂದು ಭಯ ಇರುತ್ತೆ ಮಾಡದಿದ್ದವ್ರಿಗೆ ಎಂಥ ವಿಪರೀತವಾದ ನಿರ್ಲಕ್ಷ್ಯ ಇದೆ ಅಂತಂದ್ರೆ ನನಗೆ ಫಸ್ಟ್ ವೇವೇ ಬಂದಿಲ್ಲ ಸೆಕೆಂಡ್ ವೇವ್ ಬರುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ್ಲೇ ಬಂದಿಲ್ಲ ರೀ ಪೀಕ್ ಅಲ್ಲಿ ಬಿಡುತ್ತಾ ಅಂತ ಅಂತ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಇಲ್ಲ ಇವಾಗ ಸೆಕೆಂಡ್ ವೇವ್ ಬೈ ಡಿಫಾಲ್ಟ್ ಫಸ್ಟ್ ವೇವ್ ಇನ್ನ ಯಾವಾಗ್ಲೂ ಜಾಸ್ತಿ ಇದ್ದೇ ಇರುತ್ತೆ ಸೊ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಜನಕ್ಕೆ ಕೊರೋನಾ ಬರೋ ಸಾಧ್ಯತೆಗಳಿದೆ ಬಟ್ ಅದೇ ತರನೇ ನಮ್ಮ ನಾವು ವೈದ್ಯರು ಅಥವಾ ನಮ್ಮ ಪಾಲಿಸಿ ಮೇಕರ್ಸ್ ಅಥವಾ ಗವರ್ಮೆಂಟ್ ಆಗಲಿ ದೇ ವೆಲ್ ಪ್ರಿಪೇರ್ಡ್ ಟ್ರೀಟ್ಮೆಂಟ್ ರೆಜಿಮೆನ್ ಆಗಲಿ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು ಎಲ್ಲಾನು ಪ್ರೋಟೋಕಾಲ್ಸ್ ಫಿಕ್ಸ್ ಆಗಿದೆ ಸೊ ಅದಕ್ಕೆ ಅದೊಂದು ನಿರ್ಲಕ್ಷ್ಯಕ್ಕೆ ಕಾರಣ ಆಗಬಹುದಾ ಡೆಫಿನೆಟ್ಲಿ